ಇನ್ನು ಬೆಂಗಳೂರಲ್ಲೂ ಕೂಡ ಚುನಾವಣಾ ಕಾವು ಜೋರಾಗ್ತಾ ಇದೆ ಬೆಂಗಳೂರ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಈಗಾಗಲೇ ಅಭ್ಯರ್ಥಿಗಳು ಫಿಕ್ಸ್ ಆಗಿದ್ದಾರೆ ಮಾ ಮಾಜಿ ಎಮ್ ಎಲ್ ಎ ಆಗಿರ್ಬೋದು ಹಾಲಿ ಎಮ್ ಎಲ್ ಆಗಿರ್ಬೋದು ಎಲ್ಲರೂ ಕೂಡ ಜೋರಾಗಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಹಾಗೂ ಮಾಜಿ ಶಾಸಕ ಪ್ರಿಯಾಕೃಷ್ಣ ಪ್ರತಿ ವಾರ್ಡ್ಗಳಿಗೆ ಪ್ರತಿ ದಿನ ಪ್ರತಿ ಮನೆಗೆ ಹೋಗ್ತಾ ಇದ್ದಾರೆ ತಮ್ಮ ಇನ್ನು ಗೋವಿಂದ ರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ವಾರ್ಡ್ಗಳಿಗೆ ಕಾವೇರಿ ವಾರ್ಡು ಆಮೇಲೆ ಮೂಡ್ಲಪಾಲ್ಯ ವಾರ್ಡು ನಾಗರಬಾವಿ ವಾರ್ಡು ಅಗ್ರಹಾರ ದಾಸರಹಳ್ಳಿ ವಾರ್ಡು ಮಾರೇನಹಳ್ಳಿ ಹಳ್ಳಿ ವಾರ್ಡ್ ಎಲ್ಲ ವಾರ್ಡ್ಗಳಿಗೆ ಮನೆ ಮನೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಪ್ರಿಯಾಕೃಷ್ಣ ಅವರು ಸ್ಥಳೀಯ ಮುಖಂಡರ ಜೊತೆಗೆ ಮನೆ ಮನೆ ಭೇಟಿ ನೀಡಿ ಕಾರ್ಯಕರ್ತರ ಜೊತೆ ಪ್ರಿಯಾಕೃಷ್ಣ ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ ಈ ನಡುವೆ ಮಾರೇನಹಳ್ಳಿ ವಾರ್ಡ್ನ ನೂರಿಪ್ಪತ್ತೈದರ ವ್ಯಾಪ್ತಿಯಲ್ಲಿ ಮುನ್ರಾಜು ಅನ್ನೋರು ಬಿ ಜೆ ಪಿ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ತೊರೆದ ಎಲ್ಲ ಕಾರ್ಯಕರ್ತರನ್ನು ಸ್ವತಃ ಪ್ರಿಯಾಕೃಷ್ಣ ಅವರು ಆತ್ಮೀಯವಾಗಿ ಬರ್ಮಾಡಿಕೊಂಡ್ರು ಸ್ಥಳೀಯ ಮುಖಂಡರು ಪಕ್ಷಕ್ಕೆ ಬಂದಿರೋದ್ರಿಂದ ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಬಲವರ್ಧನೆ ಸಿಕ್ಕಂತಾಗಿದೆ ಮನೆ ಮನೆಗೆ ಭೇಟಿ ನೀಡೋದ್ರ ಜೊತೆಗೆ ಮರೆನಹಳ್ಳಿ ವಾರ್ಡ್ನ ನೂರಿಪ್ಪತ್ತೈದರ ವ್ಯಾಪ್ತಿಯ ನಚ್ಚಿಕೇತ ಉದ್ಯಾನವನ ಬಳಿಯ ವಾಲಿಬಾಲ್ ಆಟಗಳನ್ನು ಕೂಡ ಪ್ರಿಯಾಕೃಷ್ಣ ಅವರು ಸಮಾಲೋಚನೆಯನ್ನು ಮಾಡಿ ಅಲ್ಲಿ ಕ್ರೀಡಾ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಆಟಗಾರರಿಗೆ ಸೊ ಗೋವಿಂದರಾಜ್ ನಗರದಲ್ಲಿ ಪ್ರಿಯಾಕೃಷ್ಣ ಎಲ್ಲ ವಾರ್ಡ್ಗಳ ಪ್ರತಿ ಮನೆಗೂ ಹೋಗಿ ಕಾಂಗ್ರೆಸ್ನ ಒಂದು ಯೋಜನೆಗಳನ್ನು ತಲುಪಿಸ್ತಾ ಇದ್ದಾರೆ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಮನವಿ ಮಾಡ್ತಿದ್ದಾರೆ ಇದು ಗೋವಿಂದರಾಜನಗರದ ಸುದ್ದಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ